ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ವೆಜಿಟೇಬಲ್ ಉಪ್ಮಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಒಂದು ದೊಡ್ಡ ಆನಿಯನ್ ಮತ್ತು 4 ಗ್ರೀನ್ ಚಿಲ್ಲೀಸ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 2 ಮೀಡಿಯಮ್ ಸೈಜ್ ಕ್ಯಾರೆಟ್, ನೆಕ್ಸ್ಟ್ 1 ಬಂಚ್ ಬೀನ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಕಪ್ ಬಟಾಣಿ ಮತ್ತು ಅವರೆಕಾಳು ತೊಗೊಂಡಿದ್ದೀನಿ. ನೆಕ್ಸ್ಟ್ ಕೋರಿಯಂಡ ಮತ್ತು ಕರ್ಬೆ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಕಡಾಯಿ ಇಟ್ಬಿಟ್ಟು ಅದು ಸ್ವಲ್ಪ ಕಾದಮೇಲೆ 1/2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆ ಆಯಿಲ್ಗೆ ಆಯಿಲಲ್ಲಿ ರವೆ ಫ್ರೈ ಮಾಡೋದ್ರಿಂದ ಬಿಟ್ ಬಿಡಿಯಾಗಿ ಬರುತ್ತೆ. ನಾನಿಲ್ಲಿ 1/2 ಕೆಜಿ ಆಗೋಷ್ಟು ಬನ್ಸಿ ರವೆನ ತೊಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ನೀವು ಮಧ್ಯದಲ್ಲಿ ಏನಾದರೂ ಬಿಟ್ಟರೆ ತಲ ಅಂದ್ಕೊಟ್ಬಿಡುತ್ತೆ. ಸೊ ನೀವು ಸ್ಟವ್ ಹತ್ರನೇ ಇದ್ದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ 1-3-4 ಮಿನಿಟ್ಸ್ ತೊಗೊಳುತ್ತೆ. ಈಗ ನೋಡಿ ಆಗಿದೆ, ಫ್ರೈ ಆಗಿದೆ. ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಇದರಲ್ಲಿ 1 ಕಪ್ಪಲ್ಲಿ ಹಾಕಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ಕಡಾಯಿ ಇಟ್ಬಿಟ್ಟು ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ನ ಹಾಕ್ಕೋತೀನಿ. ಈಗ ನೆಕ್ಸ್ಟ್ ಅದು ಚಟ್ಪಟ ಆದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಆಲ್ರೆಡಿ ಚಾಪ್ ಮಾಡಿಟ್ಕೊಂಡಿದ್ದ ವೆಜಿಟೇಬಲ್ಸ್ ಹಾಕ್ಕೋತೀನಿ. ಆನಿಯನ್ ಮತ್ತು ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಂಡು 1-20-30 ಸೆಕೆಂಡ್ಸ್ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು 2 ರೆಂಬೆ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದೊಂಚೂರು ಫ್ರೈ ಮಾಡಿದ್ಮೇಲೆ ಈಗ ಎಲ್ಲ ತರಕಾರಿ ಹಾಕ್ಕೋತಾ ಇದ್ದೀನಿ. ಫಸ್ಟು ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಬೀನ್ಸ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 1 ಕಪ್ ಹಸಿ ಬಟಾಣಿ ಮತ್ತು ಅವರೆಕಾಳು ಹಾಕ್ಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ 1-80% ಬೇಯೋವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಈಗ ಲಿಡ್ ಮುಚ್ಚುತ್ತಾ ಇದ್ದೀನಿ. ಅದು ಸ್ಟೀಮಲ್ಲೇ ಬೇಯುತ್ತೆ. ಆಲ್ಮೋಸ್ಟ್ 1-5-7 ಮಿನಿಟ್ಸ್ ನಾನು ಇದನ್ನು ಸ್ಟೀಮಲ್ಲೇ ಬೇಯಿಸ್ಕೋತಾ ಇದ್ದೀನಿ. ಈಗ ಆಲ್ಮೋಸ್ಟ್ 1-80% ಬೆಂದಿದೆ. ಇದಕ್ಕೆ ನಾನು 1/2 ಕೆಜಿ ರವೆಗೆ ಆಲ್ಮೋಸ್ಟ್ 2x ಅಷ್ಟು ನೀರು ಹಾಕೋತಾ ಇದ್ದೀನಿ. 500 ಲೀಟರ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ಇವಾಗ ಈ ನೀರನ್ನ ಕುದಿ ಬರೆಸ್ಬೇಕು. 1-2-3 ಮಿನಿಟ್ಸ್ ಆಗುತ್ತೆ ನೀರು ಬಾಯ್ಲ್ ಆಗೋದಕ್ಕೆ. ಇದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಬಾಯ್ಲ್ ಆಗೋವರೆಗೂ ಕಾಯೋಣ. ಈಗ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಪೂರ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಗಂಟು ಕಟ್ಬಿಡುತ್ತೆ. ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ರವೆ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಕಡಿಮೆ ಇಟ್ಕೊಳ್ಳಿ. ಈಗ ಆಲ್ಮೋಸ್ಟ್ ಆಗಿಬಿಟ್ಟಿದೆ. 1-2-3 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡಿ ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಈಗ ಲಿಡ್ ಮುಚ್ಚಿ ಈಗ 2 ಮಿನಿಟ್ಸ್ ನಾನು ಆ ಸ್ಟೀಮಲ್ಲೇ ಬೇಯಿಸ್ತಾ ಇದ್ದೀನಿ. ಈಗ ಆಗಿದೆ ಆಲ್ಮೋಸ್ಟು. ನೋಡಿ, ನೋಡ್ತಾ ಇದ್ದೀರಾ ತುಂಬ ಕಲರ್ಫುಲ್ ಆಗಿದೆ. ಈಗ ವೆಜಿಟೇಬಲ್ ಉಪ್ಮಾ ರೆಡಿ ಆಗಿದೆ. ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ. ಎಲ್ಲ ವೆಜಿಟೇಬಲ್ಸ್ ಫೈನಾಗಿ ಚಾಪ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನನ್ನ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.